ನಾಗೇಂದ್ರ ಬೆನ್ನಲ್ಲೇ ಬಸನಗೌಡ ದದ್ದಲ್ಗೂ ಇಡಿ ಬಲೆ ಬೀಸಿರುವಂತದ್ದು. ಬಸನಗೌಡ ದದ್ದಲ್ ಇಡಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಯಾಕಂದ್ರೆ ಶಾಸಕ ದದ್ದಲ್ ನಿವಾಸಕ್ಕೆ ತೆರಳಿದ್ದಾರೆ ಇಡಿ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣದ ಕುರಿತು ಕಾಂಗ್ರೆಸ್ ಶಾಸಕ ನಾಗೇಂದ್ರ ಅವರನ್ನ ಇಡಿ ವಶಕ್ಕೆ ಪಡೆದಿದ್ರೆ ದದ್ದಲ್ ಅವರನ್ನ ಕೂಡ ಪಡೆಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಧ್ಯಕ್ಷರಾಗಿರುವಂತದ್ದು ಇವರ ಗಮನಕ್ಕೆ ಬರದೆ ಹೇಗೆ ಹಣ ವರ್ಗಾವಣೆ ಆಗುತ್ತೆ ಅನ್ನುವ ವಿಚಾರ. ಜೊತೆಗೆ ನಿನ್ನೆ 2 ದಿನಗಳ ಕಾಲ ಇವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಯಾವೆಲ್ಲ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ರು ಅದರ ಆಧಾರದ ಮೇಲೆ ಹೆಚ್ಚಿನ ಮಾಹಿತಿಗೋಸ್ಕರ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ನಾಗೇಂದ್ರ ಅವರ ವಿಚಾರಣೆ ಸಾಗ್ತಾ ಇದೆ, ಅದರ ಜೊತೆಗೆ ದದ್ದಲ್ ಅವರ ವಿಚಾರಣೆ ಕೂಡ ಸಾಗಬೇಕಾಗುತ್ತೆ. 1 ಹಗರಣ 3 ತನಿಖೆ, SIT, CBI, ಅದರ ಜೊತೆಗೆ ಈಗ ಇಡಿ ಎಂಟರ್ ಆಗಿರುವಂತದ್ದು. 1 ಕೇಂದ್ರದಿಂದ ಇಡಿ ಬಂದಿದ್ರು ಕೂಡ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ 1 ಅಲ್ಲ 2 ಅಲ್ಲ 3 ಅಲ್ಲ 10 ಅಲ್ಲ 20 ಅಲ್ಲ 187 ಕೋಟಿ ರೂಪಾಯಿಲಿ ಅಕ್ರಮವಾಗಿ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೊಂದು ಮುಜುಗರ. ಅದ್ರ ಜೊತೆಗೆ ಬಿಜೆಪಿಗೂ ಕೂಡ ಅಸ್ತ್ರವಾಗಿ ಸಿಕ್ಕಿದ ಆಹಾರವಾಗಿರುವಂತದ್ದು ವಿಚಾರ. ಸೊ ಇಡಿ ಅಧಿಕಾರಿಗಳು ಈಗ 1 ಕಡೆ 2 ದಿನಗಳಿಂದ ಶೋಧ ಕಾರ್ಯವನ್ನ ನಡೆಸಿದ್ದು, ಅದಾದ ನಂತರವಾಗಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಶಾಸಕರಾದಂತಹ ದದ್ದಲ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಶುರಾಮಗೆ ಪದ್ಮನಾಭ್ ಮಾತಾಡುವಂತ ವೇಳೆ ಅಧ್ಯಕ್ಷರಿಗೆ ಗೊತ್ತ ಈ ವಿಚಾರ ಅಂದ್ರೆ ಸುಮ್ಮನೆ ದೊಡ್ಡದಾಗಿ ರಾಧ ಅಂತ ಮಾಡ್ತಾರೆ, ಅವ್ರಿಗೆ ಹೇಳೋದ್ ಬೇಡ ಮುಚ್ಚಾಕಣ ಅಂತ ಹೇಳಿದ್ರು. ಆದ್ರೆ ಎಲ್ಲವೂ ಕೂಡ ಬುಡಕ್ಕೆ ಸುತ್ತುಕೊಂಡ ರೀತಿ ಆಗಿ ಹೋಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈಗ ಬಸನಗೌಡ ದದ್ದಲ್ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇತರ ಕಂಪನಿಗಳಿಗೂ ಕೂಡ ಹಣ ವರ್ಗಾವಣೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ 1 ಕಡೆ ಇಡಿ ಅಧಿಕಾರಿಗಳು ದದ್ದಲ್ ಹಾಗೆ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. 1 ಕಡೆ ಈಗ ದದ್ದಲ್ ಅವ್ರನ್ನ ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.